ಅಲ್ಲ ದೇಶ ಒಟ್ಟಾರೆ ತನಿಖೆ ಸರ್ ಇಲ್ಲ 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 ಇದೇ ಇದ್ದಿದ್ರೆ ಮೂಢ ಹಗರಣ ಯಾರು ಕೇಳ್ತಾನೆ ಇರಲಿಲ್ಲ ಈ ಸಬ್ಜೆಕ್ಟ್ ಬಂದಿದ್ರಿಂದ ಮೂಢ ಹಗರಣ ಈಗ ಮುಂದೆ ಬಂದಿರತಕ್ಕಂಥದ್ದು ಒಂದು ಭಾಗ ಈಗ ಮುಖ್ಯಮಂತ್ರಿಗಳ ನಡವಳಿಕೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ಹಿಂದೆ ಅರ್ಕಾವತಿ ಬಡಾವಣೆದು ಅವರು ನಾನೂರೈವತ್ತು ಐನೂರು ಎಕರೆನೋ ಡಿ ರೀಡು ಮಾಡಿದ್ರು ಡಿನೋಟಿಫಿಕೇಷನ್ ಪದ ತೆಗೆದುಬಿಟ್ರು ರೀಡು ಮಾಡಿದ್ರು ರೀಡು ಮಾಡಿ ಅವತ್ತೊಂದು ಆಯೋಗ ರಚನೆ ಮಾಡಿಬಿಟ್ರು ಅದು ಯಾವಾಗ ಸಬ್ಜೆಕ್ಟ್ ಬಂತು ನಾವು ಸೆಷನಲ್ಲಿ ಮಾತಾಡೋಕ್ಕೂ ಅವಕಾಶ ಕೊಡಲಿಲ್ಲ ನೀವೇನಾದರೂ ಹೇಳಿಕೆ ನಾನು ಅಲ್ಲಿ ಕೆಂಪಣ್ಣ ಆಯೋಗ ರಚನೆ ಮಾಡಿದ್ದೀನಿ ಅಲ್ಲೋಗಿ ನಿಮ್ಮ ಅವಾಗ್ಳ ಕೊಟ್ಗಳಿ ಅಂತಕ್ಕಂಥದ್ದು ಹೇಳಿ ಕೆಂಪಣ್ಣ ಆಯೋಗ ರಚನೆ ಮಾಡಿ ಅವ್ರು ಮಾಡಿರ್ತಕ್ಕಂಥ ಕಾನೂನು ಬಾಹಿರವಾದಂಥ ಅವತ್ತಿನ ತೀರ್ಮಾನ ಈಗ ಯಾವುದೋ ಸಣ್ಣ ಪುಟ್ಟದಕ್ಕೆ ಚರ್ಚೆ ಮಾಡಿದ್ದೀವಿ ನಾವು ಹೋಗಲಿ ಆ ರೀಡು ಮಾಡಿದ್ರಲ್ಲ ಎಲ್ಲ ಜಮೀನಾಗಿದ್ದರೆ ಆ ಯಾವ ರೈತರಿಂದ ನೀವು ನೋಟಿಫಿಕೇಷನ್ ಮಾಡಿ ತೊಗೊಂಡಿದ್ದೀರಲ್ಲ ಬಡಾವಣೆ ರಚನೆಗೆ ಅದೆಲ್ಲ ಆ ರೈತರಿಗೆ ಹೋಗಿದ್ದೀವೋ ಯಾರಿಗೋಯ್ತು ಆ ರೀಡು ಭೂಮಿ ಇಲ್ಲ ಅದನ್ನು ಕೆಂಪಣ್ಣರ ಆಯೋಗ ರಚನೆ ಮಾಡಿ ರಕ್ಷಣೆ ಹೆಂಗೆ ಪಡ್ಕೊಂಡ್ರು ಅದೇ ರಕ್ಷಣೆ ಇಲ್ಲಿ ಮಾಡ್ಕೊಳ್ಲಿಕ್ಕೂ ಹೊರಟಿರ್ತಕ್ಕ ಹೊರಟಿದ್ದಿವರು ದೇಸಾಯಿ ಆಯೋಗ ರಚನೆ ಮಾಡಿದ್ದು ಉದ್ದೇಶ ಅದೇ ಇಲ್ಲಿ ಗವರ್ನರು ಭಾಳ ಲೆಕ್ಕಾಚಾರ ಮಾಡೋವ್ರೇ ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಬೇರೆ ಈಗ ಹೇಳ್ತಾರಲ್ಲ ಅವರು ಸಿದ್ದರಾಮಯ್ಯವರು ಅವ್ರ ಮಂತ್ರಿಗಳು ಬೆಳಗ್ಗೆ ಅದೆಂಥದ್ದು ಹತ್ತು ಗಂಟೆ ಕಂಪ್ಲೇಂಟ್ ಅಬ್ರಾಹಮ್ ಕಂಪ್ಲೇಂಟ್ ಕೊಟ್ಟರು ಅದಾದ ತಕ್ಷಣ ಅವತ್ತು ಸಾಯಂಕಾಲವೇ ಹತ್ತು ಗಂಟೆ ಒಳಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ಅಂತ ಅವರು ಪರ್ಮಿಷನ್ ಕೊಟ್ರ ಸರ್ಕಾರದಿಂದ ಶಮ್ ಸಮಜಾಯಿಸಿ ಕೇಳಿ ಒಂದು ನೋಟಿಸ್ ಕೊಟ್ಟರು ಇದಕ್ಕೆಲ್ಲ ಉತ್ತರ ಕೊಡಿ ಅಂತ ಇವರು ಅದೇನೋ ತೊಂಬತ್ತು ಪೇಜೋ ನೂರು ಪೇಜೋ ಒಂದು ಇದು ಕೊಟ್ಟಿದ್ದಾರೆ ಅವರು ಬಹುಶಃ ಒಂದು ತಿಂಗಳು ಹಲವಾರು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ಕೊಂಡಿರ್ಬೋದು ಇಮ್ಮಿಡಿಯೇಟಾಗಿ ಪರ್ಮಿಷನ್ ಕೊಟ್ಟಿಲ್ಲ ಅವರು ಪ್ರಾಸಿಕ್ಯೂಷನ್ಗೆ ಅವರು ನೋಟಿಸ್ಗೆ ಉತ್ತರ ಕೊಟ್ಟ ಮೇಲೆ ಸರ್ಕಾರ ಅಲ್ಲ ಪ್ರಾಸಿಕ್ಯೂಷನ್ ಇನ್ನೂ ಮುಂದಿದೆ ಈ ತನಿಖೆ ಈಗ ತನಿಖೆ ತನಿಖೆ ಪ್ರಾಸಿಕ್ಯೂಷನ್ಗಲ್ಲ ತನಿಖೆ ಮಾಡೋದಕ್ಕೆ ಅವರು ಒಂದು ತಿಂಗಳು ಎಲ್ಲ ರೀತಿಯಲ್ಲಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ನಾನು ಸರ್ಕಾರಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥದ್ದು ತನಿಖೆಗೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅವರೇನು ಎಷ್ಟು ಡಿಸಿಷನ್ಗಳೇನು ತಗೊಂಡಿಲ್ಲ ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ ಕಾನೂನು ತಜ್ಜರುಗಳು ಇಲ್ಲಿ ಅದರಿಂದ ಇಲ್ಲಿ ಪ್ರೈಮ್ ಅಫೀಸ ಏನು ಹೇಳ್ತೀರಿ ಲ್ಯಾಂಡ್ ಪ್ರತಿಯೊಂದು ದಾಖಲೆಗಳಿದೆ ಇಲ್ಲಿ ಸಣ್ಣ ಘಟನೆ ಇರಲಿ ದೊಡ್ಡ ಘಟನೆ ಇರಲಿ ಎಲ್ಲ ಒಂದೇ ತಪ್ಪು ತಪ್ಪೆ ಈಗ ಕೊಲೆ ಮಾಡೋಕ್ಕೋಗಿ ಕೊಲೆ ಆಗದೆ ಜೀವ ಉಳಿದ್ಬಿಡುತ್ತೆ ನಾನು ಕೊಲೆ ಮಾಡೋಕ್ಕೆ ಹೋಗಿದ್ದಿರ್ಬೋದು ಬಟ್ ಅವನು ಸತ್ತಿಲ್ಲ ಅವನು ಅದರಿಂದ ನಾನು ಮಾಫಿ ಮಾಡಬಿಡಿ ಅಂತ ಹೇಳೋಕ್ಕಾಯ್ತದ ನನಗೇನು ಶಿಕ್ಷೆ ಕೊಡಬೇಡಿ ಅಂತ ಇಲ್ಲೂ ಅಷ್ಟೇ ತಪ್ಪು ತಪ್ಪೆ ತಪ್ಪಿಸ ತಪ್ಪಾಗಿಲ್ಲ ಅದರಲ್ಲಿ ಏನು ಕಾನೂನು ಬಾಯಿರುವ ಇದು ನಡೆದಿಲ್ಲ ಘಟನೆಗಳು ಅನ್ನೋದಾದರೆ ಯಾಕೆ ಭಯ ಬೀಳಬೇಕು ಏನು ನೀವು ಹೇಳಿದ್ರಿ ದೇವೇಗೌಡರು ಶುಭ ಹೇಳಿದ್ರಿ ಲೋಕಾಯುಕ್ತ ಮುಂದೆ ದೇವೇಗೌಡರೇ ಹೋದರು ರಾಜೀನಾಮೆ ಕೊಟ್ಟು ಸಿ ಎ ಡಿ ಎನ್ಕ್ವೈರಿ ಆಯಿತು ಸಿ ಎ ಡಿ ಕಚೇರಿಗೆ ಹೋದರು ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದರು ಅವತ್ತು ಎದುರಿಸಿದ್ದೀವಿ ನಾನು ಇವತ್ತು ಎಸ್ ಐ ಟಿ ಮುಂದೆ ಹೋಗಿದ್ದೀನಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ಕೋರ್ಟಿನ ಆದೇಶ ಬಂದ ಮೇಲೆ ಇದು ಇಲ್ಲಿಗ ಮುಖ್ಯ ಮುಖ್ಯ ಇದು ನಮ್ಮ ಗವರ್ನರು ಇವತ್ತೇನು ತೀರ್ಪು ಕೊಟ್ಟಿದ್ದಾರೆ ಅದು ಸರಿನೋ ತಪ್ಪು ಅನ್ನೋದೀಗ ಅಲ್ಲಿಗ ತೀರ್ಮಾನ ಆಗಬೇಕಲ್ಲ ನೋಡೋಣ ಏನಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್